ಯಾಕೆ ಆಗಿಲ್ಲ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅವ್ರು ಹೇಳಿದ್ದು ಸಪರೇಟು, ತಾವ್ ಹೇಳಿದ್ ಸಪರೇಟು, ತಾವ್ ಹೇಳಿದ್ದು ನಾನು ಅಲ್ಲಗೆಳಿತಾ ಇಲ್ಲ. ಆದ್ರೆ ಈ ಇಶ್ಯೂನಲ್ಲಿ ಮಾನ್ಯ ಸಭಾಧ್ಯಕ್ಷರೇ, ನರೇಗಾ ಕೂಲಿ ತತ್ಕ್ಷಣ ಪಾವತಿ ಆಗ್ಬೇಕು. ಇಟ್ ಈಸ್ ದ ಲಾ ಆಫ್ ದ ಲ್ಯಾಂಡ್. ಅದರಲ್ಲಿ ಯಾವುದು ಎಕ್ಸ್ಕ್ಯೂಸ್ ಇಲ್ಲ. ಬರಗಾಲ ಬಂದಾಗ 100 ದಿನಕ್ಕೆ 50 ದಿನ ಹೆಚ್ಚುವರಿ ಕೂಲಿ ಕೊಡಲೇಬೇಕು, ಕಾನೂನಲ್ಲಿದೆ. ಬಹುಶಃ ಅವರು ಅವೆರಡರ ಬಗ್ಗೆ ಕೇಳ್ತಾ ಇದ್ದಾರೆ. ಗ್ರಾಚ್ಯುಯಿಟಸ್ ರಿಲೀಫ್ ಸಪರೇಟ್, ಇದು ನರೇಗಾ ಕಾನೂನು ಅಡಿಯಲ್ಲಿಲ್ಲ, ಇದು ಬೇರೆ ಪ್ರಾವಿಷನ್ ಇದು. ಓಕೆ, ಹೌದು. ಓಕೆ, ಪ್ರಿಯಾಂಕಿಗ ಮಾಡ್ಕೊಂಡಿದ್ದೀರಾ ನೀವೇನ್ ಹೇಳ್ತಾ ಇರೋದು ಜಿ ಆರ್ ಅಂತ, ಅದು ಲಾಸ್ ಆಫ್ ಲೈವ್ಲಿಹುಡ್. ಗೆ ಅದು ನಿಮ್ಗೆ ಏನಾದ್ರೂ ನಿಮ್ಗೆ ಇದು ಕೊಡಕ್ಕಾಗಿಲ್ಲ ಅಂದ್ರೆ ಉದ್ಯೋಗ ಖಾತ್ರಿಯ ವೇಜನ್ನ ಹಾಕೊಂಡು ನೀವು ಅವ್ರಿಗೆ ಪಾವತಿ ಮಾಡಬಹುದು ಅಂತ ಇದೆ. ಇವ್ರು ಕೇಳ್ತಾ ಇರೋದು ಒಂದ್ ನಿಮಿಷ, ಬಹಳ ಸ್ಪಷ್ಟವಾಗಿ ಅಧ್ಯಕ್ಷರೇ, ಬಹಳ ಸ್ಪಷ್ಟವಾಗಿ ಶಿವಲಿಂಗೇಗೌಡರು ಕೇಳ್ತಾ ಇರೋದು, ನಿನ್ನೆ ಲೋಕಸಭೆನಲ್ಲಿ ನಮ್ ಕಡೆಯಿಂದ ಪ್ರಸ್ತಾವನೆ ಹೋಗಿಲ್ಲ ಅಂತ ಉತ್ತರ, ಏನು ಉತ್ತರ ಕೊಟ್ಟಿದ್ದಾರೆ, ಅದು ಸರಿನಾ ಇಲ್ಲ ಅಂತ ಕೇಳ್ತಾ ಇರೋದು. ಈಗ ನಾವು ಸಾಧನೆ ಮಾಡಿದೀವಿ, ಇನ್ನೇ ಅದ್ರ ಜೊತೆ ಜೊತೆಗೆ ಇನ್ನೂ ಕೇಂದ್ರ ಸರ್ಕಾರದಿಂದ 561 ಕೋಟಿ ವೇಜ್ ಪೇಮೆಂಟ್ ಬಾಕಿ ಇದೆ. ಈಗ ನೀವು ಜಿ ಆರ್ ಗೆ ಉದ್ಯೋಗ ಖಾತ್ರಿ ಬೇಡ ಸರ್. ನಿಮಿಷ, ಈಗ ಶಿವಲಿಂಗ ಗೌಡರ ನೀವು ಏನ್ ಪ್ರಸ್ತಾವ ಮಾಡಿದೆ ಅಂತ ಹೇಳಿದ್ರೆ, ಎಲ್ಲರೂ ಕೂಡ 150 ಇದ್ದಂತ ದಿನಗೂಲಿ 150 ಮಾಡಬೇಕಂದ್ರೆ ಎಲ್ಲರೂ ಅಪೇಕ್ಷೆಯಲ್ಲಿ ಇದ್ರು. ಬರಗಾಲ ಇದೆ, ಅದಕ್ಕೊಂದು ಪ್ರೊವಿಷನ್ ಇದೆ, ಅದು ಇವತ್ತಲ್ಲ ನಾಳೆ ಆಗ್ತದೆ ಎಂಬ ಒಂದು ಆಶಾಭಾವನೆಯಲ್ಲಿ ಇದ್ರು. ನಿನ್ನೆ ಲೋಕಸಭೆಗೆ ಉತ್ತರ ಕೊಟ್ಟಿದ್ದಾರೆ, ನಾವು ಅದನ್ನು ಜಾಸ್ತಿ ಮಾಡುದಿಲ್ಲ ಅಂತ ಹೇಳಿದ್ದಾರೆ. ಅದು ಪ್ರಸ್ತಾವನೆ ಬರಲಿಲ್ಲ ಅಂದ್ರೆ ಮಾಡಿದೆ. ಈಗ ಅದಕ್ಕೇನು ಪರಿಹಾರ ಹೇಳಿ? ಪ್ರಸ್ತಾವನೆ ಕಳಿಸ್ತೀರಾ? ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ ಅಂತ ಶಿವಲಿಂಗೇಗೌಡರು ಪ್ರಶ್ನೆ. ಅದೇ ರಾಜ್ಯ ಸರ್ಕಾರ ಪ್ರಸ್ತಾವನೆ ಕಳಿಸ್ತೀರಾ? ಏನ್ ಮಾಡ್ತೀರಿ? 100 ದಿನ ಪ್ರಸ್ತಾವನೆ ಕಳಿಸ್ಬೋದು, ಮತ್ತೆ ಪ್ರಸ್ತಾವನೆ ಕಳಿಸ್ತೇವೆ ಅಂತ ಹೇಳಿ. ದಯವಿಟ್ಟು ಕಾನೂನು ಏನಂತ ತಿಳ್ಕೊಂಡು ನೀವು ಚೀರಾಡಿದ್ರೆ ಓಕೆ. ನಾವು ಕೊಟ್ಟಿರೋದನ್ನ ನೀವು ತಿರಸ್ಕಾರ ಮಾಡ್ಬಿಟ್ಟು ಕೊಟ್ಟೆ ಇಲ್ಲ ಅಂತ ಇದ್ರಲ್ಲ, ಅವರಲ್ಲ ಡೆಲ್ಲಿಯಲ್ಲಿ ನಮ್ ಚೌಕಟ್ಟಿನಲ್ಲಿ ಬರೋದೇ ಇಷ್ಟು. ಅದು ಮತ್ತೆ ಕಾನೂನೇ ಗೊತ್ತಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ? ಈಗ ಸರ್ಕಾರದ ಜವಾಬ್ದಾರಿಗೆ ನಾವು ತಿಳಿದ ಗೊತ್ತಿರ್ಲಾರ್ದವರಿಗೆ ತಿಳಿದು ಹೇಳ್ಬಹುದು. ಈ ಜಾಣ್ಮೆಯಿಂದ ಗೊತ್ತಿದ್ದು ನಿಮ್ಮ ನಿಮ್ಮ ಜವಾಬ್ದಾರಿಗೆ ಏನು ಮತ್ತೆ ರಿಮೈಂಡ್ ಮಾಡುದು? ಅಷ್ಟೇ ಮಾಡಿ. ಈಗ ಪ್ರಮುಖವಾದ ಒಂದು ವಿಚಾರ, ಲೈಯಿಂಗ್ ಲೈಕ್ ದಿಸ್ ಆನ್ ಪಾರ್ಲಿಮೆಂಟ್ ಇಸ್ ನಾಟ್ ಕರೆಕ್ಟ್ ಅಂತ ಅಷ್ಟೇ. ಓಕೆ, ಒಂದ್ ನಿಮಿಷ ಅಧ್ಯಕ್ಷರೇ. ನನ್ನ ಒಂದು ಆತಂಕ ಏನು ಅಂದ್ರೆ, ಈಗಾಗಲೇ 150 ದಿವಸ ಇದು ಬರ ಬಂದ ತಕ್ಷಣ, ಬರ ಡಿಕ್ಲೇರ್ ಆದ ತಕ್ಷಣ ಆಟೋಮೆಟಿಕಲಿ 150 ದಿವಸ ಮಾನವ ದಿನಗಳು ಆಗ್ತವೆ ಅಂತ ಉದ್ಯೋಗ ಖಾತ್ರಿನಲ್ಲಿ ಇರ್ತಕ್ಕಂತ ಭಾವನೆಯಿಂದ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳಿಂದ ಹಿಡಿದು ಜಿಲ್ಲಾ ಪಂಚಾಯಿತಿಗಳಿಂದ ಹಿಡಿದು ಎಲ್ಲ ಕಡೆ ಕ್ರಿಯಾ ಯೋಜನೆಯನ್ನು ತಯಾರು ಮಾಡಿದ್ದಾರೆ. ನಾವೇ ಶಾಸಕರುಗಳು ಕೂತ್ಕೊಂಡು ತಯಾರು ಮಾಡಿಸಿದೀವಿ. ಈಗ 150-150 ದಿವಸ ಬರೋದಿಲ್ಲ, ಬರೀ 100 ದಿವಸ ಅಂತ ಅಂದ್ರೆ ಇಡೀ ಏನು, ನಾವು ಬಡತನ ನಿರ್ವಹಣೆಗೋಸ್ಕರ ಬಡವರಿಗೆ ಕೂಲಿ ಕೊಡಬೇಕು ಅಂತಕ್ಕಂಥ ಭಾವನೆ ಇತ್ತು, ಅದು ಮೊಟ್ಟಗಾಗ್ತಾ ಇದೆ. ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಈಗಲೇ ಎಚ್ಚೆತ್ತು. ಅವರೇನೀಗ ಉತ್ತರ ಕೊಟ್ಟಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ, ಅದ್ರ ಬಗ್ಗೆ ಒಂದು ನಿಯೋಗ ಹೋಗ್ತಿರೋ ಸಚಿವರು ಏನ್ ಮಾಡ್ತಾರೋ, ರಾಜ್ಯ ಸರ್ಕಾರದಿಂದ ನಿಯೋಗ ಹೋಗಿ ಇದು ಕಾನೂನು, ಬರ ಡಿಕ್ಲೇರ್ ಆದ ತಕ್ಷಣ ಆಟೋಮೆಟಿಕ್ ಆಗಿ 50 ಮಾನವ ದಿನಗಳನ್ನು ಕೊಡ್ತೀವಿ ಅಂತ ಹೇಳಿ ಕಾನೂನಲ್ಲಿ ಹೇಳಿದ್ದಾರೆ. ಇದೇನ್ ಇದ್ರ ಬರೀ ಮಾತಲ್ಲ ಇದು. ಆದ್ರಿಂದ ಇದನ್ನ ಮಾಡ್ತಿರೋ ಇಲ್ವೋ ಅಂತ ಕೇಳ್ತಕ್ಕಂತ ಜವಾಬ್ದಾರಿ ಅಲ್ಲಿ ಇರಬೇಕು ಅಂತಕ್ಕಂಥದ್ದು ನನ್ನ ದೃಷ್ಟಿ. ಅದನ್ನ ಅಲ್ಲಿ ಇರ್ತಕ್ಕಂಥ ಪಾರ್ಲಿಮೆಂಟ್ ಸದಸ್ಯರು ಮಾಡಬೇಕು ಅಂತದಂಗೆ ಆ ಕಡೆ ಎದ್ದು ಬಿಡ್ತಾರೆ ಪಾರ್ಲಿಮೆಂಟ್ನರ್ ಏನ್ ಮಾಡ್ತಾರೆ ಅಂತ. ಅದರಿಂದ ನಾನು ಮಾತಾಡಕ್ ಹೋಗಲ್ಲ. ಒತ್ತಾಯ ನಾನು ರಾಜ್ಯ ಸರ್ಕಾರನೇ ಒತ್ತಾಯ ಮಾಡ್ತಾ ಇದ್ದೀನಿ. ದಯಮಾಡಿ ಹೋಗಿ ನಿಯೋಗನ ಅಲ್ಲಿ ಕೇಳಿ, ನಿಯೋಗ ಪ್ರಶ್ನೆ ಮಾಡಿ, ರಾಜ್ಯ ಸರ್ಕಾರದಿಂದ ಒಂದು ವಿಶೇಷ ನಿಯೋಗ ಹೋಗಿ ಮಂತ್ರಿಗಳ ಇದರಲ್ಲಿ ಅದನ್ನ ಯಾನೇ ಆದ್ರೂ ಮಾಡಿ ತರಲೇಬೇಕು. ಅದು ಈಗಾಗಲೇ ಕಾರ್ಯಚಟುವಟಿಕೆ ಪ್ರಾರಂಭ ಆಗಿದೆ ರಾಜ್ಯದಲ್ಲಿ. ಇದು ಇಲ್ಲ ಆತಂಕ ಆಗುತ್ತೆ, ಅದನ್ನ ಮನಗಾಣಬೇಕು ಸರ್ಕಾರ. ಮಂತ್ರಿಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಈ ಪ್ರಕರಣ 1.5 ವರ್ಷದ ಹಿಂದೆ ಬಳವಳ್ಳಿಯಲ್ಲಿ ಒಬ್ಬ ಸರ್ಕಾರಿ ವೈದ್ಯಾಧಿಕಾರಿ ಮತ್ತು ಒಂದು ಲ್ಯಾಬ್ ಇದಕ್ಕೆ ಒಳಪಟ್ಟಿತ್ತು ಅನ್ನೋದು ಲೋಕಾಯುಕ್ತ ತನಿಖೆಯಿಂದ ಪತ್ತೆ ಆಯಿತು. ಅದಾದ್ಮೇಲಿಂದ ಲೋಕಾಯುಕ್ತರು ಇದನ್ನ ರಾಜ್ಯವ್ಯಾಪಿ ತೀವ್ರತರವಾಗಿ ತನಿಖೆ ಮಾಡಿದ್ದಾಗಿದ್ರೆ ಬೆಂಗಳೂರು ಪೊಲೀಸ್ನವರು ಹಿಡಿಯೋದಕ್ಕೂ ಮೊದಲೇ 1.5 ವರ್ಷದಿಂದನೇ ಇಡೀ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಪ್ರಕರಣ ಬೆಳಕಿಗೆ ಬರ್ತದೆ. ನಮ್ಮ ಮಳವಳ್ಳಿಯಲ್ಲಿ
ನೆಲಮಾಕ್ನಹಳ್ಳಿ ಅನ್ನುವಂತ ಒಂದು ಹಳ್ಳಿನಲ್ಲಿ ಕಬ್ಬನ ಗದ್ದೆನಲ್ಲಿ ಕೂಡ ಇದೇ ಕೆಲಸ ಮಾಡಿದ್ದಾರೆ. ನಾನು ಈ ವಿಚಾರವನ್ನ ನಮ್ಮ ಮಂಡ್ಯದ ಕೆಡಿಪಿ ಮೀಟಿಂಗ್ ನಲ್ಲಿ ಡಿಎಚ್ಒ ಮತ್ತು ನಮ್ಮ ಎಸ್ಪಿ ಇಬ್ಬರನ್ನು ಕೂರಿಸಿಕೊಂಡು ನೋಡಿ ಈ ತರ ಪ್ರಕರಣ ನಡೀತಾ ಇದೆ, ಈ ವಿಚಾರದಲ್ಲಿ ನೀವು ಗಮನ ಹರಿಸಿ ಈ ಭ್ರೂಣ ಹತ್ಯೆಯನ್ನ ತಡೆಗಟ್ಟೋದ್ರ ಜೊತೆಗೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅನ್ನೋದನ್ನ ಖುದ್ದಾಗಿ ನಾನೇ ಹೇಳಿದ್ದೆ 3 ತಿಂಗಳಿಂದ. ನಾನು ವಿರೋಧ ಪಕ್ಷದ ನಾಯಕರಿಗೆ ಹೇಳ್ತಾ ಇರೋದು, ನೀವು ಹೇಳ್ತಾ ಇರತಕ್ಕಂತ ಪ್ರತಿಯೊಂದು ಮಾತು ಸತ್ಯ, ಆದ್ರೆ ಇದರ ಮೂಲ ಪ್ರಾರಂಭ ಆದದ್ದು ಒಬ್ಬ ಬನ್ನೂರಿನಲ್ಲಿ ಒಬ್ಬ ವ್ಯಕ್ತಿ, ನೀವು ಹೇಳ್ತಾ ಇರತಕ್ಕಂತ ಖಾಸಗಿ ವ್ಯಕ್ತಿ, ಅವನೇನಂತಂದ್ರೆ ಅವನಿಗೆ ಎಜುಕೇಶನ್ ಇಲ್ಲ, ಒಬ್ಬ ಡಾಕ್ಟರ್ ಕಾಂಪೌಂಡರ್ ಆಗೂ ಕೆಲಸ ಮಾಡಿಲ್ಲ, ಅವನು ಸಣ್ಣ ಒಬ್ಬ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದವನು, ಈ ಒಂದು ಚೈನಾದ ಒಂದು ಎಕ್ವಿಪ್ಮೆಂಟ್ ತರಿಸಿಕೊಂಡು ಅವನ ಮುಖಾಂತರ ನಡೀತಾ ಇರತಕ್ಕಂಥದ್ದು. ಇದನ್ನ ನಮ್ಮ ಮಂಡ್ಯ, ಮೈಸೂರು, ರಾಮನಗರ ಈ ಭಾಗದಲ್ಲಿ ಹೆಚ್ಚಾಗಿ ನಡೆದಿದೆ. ಇದನ್ನ ತೀವ್ರತರವಾಗಿ ಸರ್ಕಾರ ಪರಿಗಣಿಸಬೇಕು. ವಿರೋಧ ಪಕ್ಷದ ನಾಯಕರಿಗೆ ನಾನು ಬೆಂಬಲಿಸ್ತಾ ಇದ್ದೀನಿ, ಇದು ಬಹಳ ಹೀನ ಕೃತ್ಯ. ನಾವೆಲ್ಲರೂ ಕೃತ್ಯ ಮಂಡ್ಯದಲ್ಲಿ ಅವ್ಯಾಹತವಾಗಿ ನಡೆದಿದೆ. ಮಂಡ್ಯದಲ್ಲಿ ಹೆಣ್ಣು ಮತ್ತು ಗಂಡಿನ ಒಂದು ಏನು ನಮ್ಮ ಜನಸಂಖ್ಯೆ ತಾರತಮ್ಯ ಆಗಿರ್ತಕ್ಕಂಥದ್ದು ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ನಾನು ಮಂಡ್ಯ ಜಿಲ್ಲೆಯವನಾಗಿ ಆಗ್ರಹಿಸ್ತಾ ಇದ್ದೀನಿ. ಮನೆ ಅಧ್ಯಕ್ಷರೇ, ಇವರು ವಿಸ್ತಾರವಾಗಿ ಚರ್ಚೆ ಆಗಬೇಕು. ಇದು ಬಹಳ ಇಡೀ ರಾಜ್ಯದಲ್ಲಿ ಈ ಬರೀ ಮಂಡ್ಯ ಮೈಸೂರೇ ಅಲ್ಲ, ಹಿಂಗು ಬಹಳ ಕಡೆ ಕೆಲಸ ಮಾಡ್ತಾ ಇದೆ. ನಾವು ಸ್ವಾಗತ ಮಾಡ್ತೀವಿ, ಬಟ್ ಇದನ್ನ ಮಳವಳ್ಳಿಯ ಶಾಸಕರಾದಂತ ನರೇಂದ್ರ ಸ್ವಾಮಿ ಅವರು ನಮ್ಮ ಎಸ್ಪಿ ಡಿಎಚ್ಒ ಹೇಳಿದಾಗ, ಅವ್ರು ನನ್ನ ಜೊತೆ ಚರ್ಚೆ ಮಾಡಿದಾಗ, ಅದನ್ನ ಬಹಳ ಗಂಭೀರವಾಗಿ ತಗೊಂಡು ಇದನ್ನೇನಾರ ಮಾಡಿ ಸರ್ಚ್ ಮಾಡಿ ಅವರನ್ನ ಅರೆಸ್ಟ್ ಮಾಡಿ ಎಂಕ್ವೈರಿ ಮಾಡಬೇಕು ಅಂತ ನಮ್ಮ ದಿನೇಶ್ ಅವರಿಗೂ ಸಹ ನಾನು ಇದ್ರ ಬಗ್ಗೆ ಏನಾರು ಮಾಡಿ ಸೀರಿಯಸ್ ಆಗಿ ನೀವು ಗಂಭೀರವಾಗಿ ತಗೋಬೇಕು ಅಂತ ಹೇಳಿ ಅವರು ಬಂದು ಮೈಸೂರಿನಲ್ಲಿ ಸಿಗಾಕೊಂಡ್ರು. ಮೈಸೂರು ಮಂಡ್ಯದಲ್ಲಿ ಮತ್ತು ಮೈಸೂರಿನಲ್ಲಿ ಅವ್ರನ್ನ ಹಿಡಿಬೇಕು ಅಂತೇಳಿ ಎಸ್ಪಿ ಮತ್ತು ಇಲಾಖೆಯವರೆಲ್ಲ ಪ್ರಯತ್ನ ಮಾಡಿದಾಗ ಅವರು ಬೆಂಗಳೂರಿನಲ್ಲಿ ಬಂದು ಸಿಗಾಕೊಂಡ್ರು. ಈ ದೊಡ್ಡ ಗ್ಯಾಂಗ್ ಇದೆ, ಬಟ್ ಡೈರೆಕ್ಟ್ ಆಗಿ ಹಿಡಿದೇ ಇದ್ರೆ ತಪ್ಪಾಗುತ್ತೆ ಅಂತೇಳಿ ಇಲಾಖೆಯ ಆರೋಗ್ಯ ಸಚಿವರು ಸಹ ನಾನು ಚರ್ಚೆ ಮಾಡಿದ್ದು. ಅವರು ಆರೋಗ್ಯ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಅಶೋಕರು, ನಾನು ಮಾಡಿದ್ದೀನಿ, ಇವರು ಮಾಡಿದ್ದಾರೆ. ಬಹಳ ದಿವಸದಿಂದ ನಡೀತಕ್ಕಂಥದ್ದು, ಇದನ್ನ ಹಂತಂತವಾಗಿ ಅವರು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಇದನ್ನ ಸೀರಿಯಸ್ ಆಗಿ ನಮ್ಮ ಸರ್ಕಾರ ತಗತ್ತೆ, ಉತ್ತರ ಕೊಡ್ತಾರೆ ನಮ್ಮ